ಮತ್ತು ಅಪರಾಧಿಗಳು ಯಾರಂತ ಗೊತ್ತಾಗಿದೆ. ನನ್ನ ಮುಂದಿನ ಹೋರಾಟ ಅಂತ ಹೇಳಿದರೆ ಈ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಈ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೆ ಮುಂದೆ ಈ ಥರ ಘಟನೆಗಳು ತುಂಬ ಆಗ್ತಾಯಿದೆ, ತುಂಬ ಆಗುತ್ತೆ. ಮತ್ತು ಅಮಾಯಕರು ಯುವಕರು ಇದಕ್ಕೆ ಬಲಿಯಾಗ್ತಾರೆ. ಒಬ್ಬ ಅಪರಾಧಿಗೆ ಶಿಕ್ಷೆ ಆದರೆ ಮುಂದೆ ಈ ಥರ ಘಟನೆಗಳು ನಿಲ್ಲಲಿಕ್ಕೆ ಸಾಧ್ಯ. ಮತ್ತು ನನ್ನ ಥರನೇ ಇನ್ನೊಂದು ಘಟನೆ ನಡೆದಿದೆ. ಶೈಲೇಶ್ ಕೊಠಾರಿ ಅಂತೇಳಿ ಇವರು ಮಂಗಳೂರಿನವರು, ಪಾಪ ಅವರು ಹೋಗಿ 1 ವರ್ಷ 7 ತಿಂಗಳಾದರೂ ಅವ್ರದ್ದು ಏನೂ ಇದಾಗಿಲ್ಲ. ಇಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ, ಅವರು ಏನೂ ಮಾಡಿಲ್ಲ. ಪಾಪ ಅವ್ರಿಗೆ ಯಾರು ಸಹಾಯಕರಾಗಿಲ್ಲ ಅನ್ಸುತ್ತೆ ನನಗೆ. ಅವರು ನನಗೆ 4 ದಿನ ಹಿಂದೆ ನನಗೆ ಕಾಲ್ ಮಾಡಿ ಮಾತಾಡಿದರು, ನಮ್ಮದು ಈ ಥರ ಘಟನೆ ಆಗಿದೆ, ನಮ್ಮ ಇವರು ಅವ್ರ ಅಕ್ಕನ ಮಗಳು ಕಾಲ್ ಮಾಡಿ ಈ ಥರ ಅಂತ ಹೇಳಿದರು. ಅದು ನನಗೆ ತುಂಬ ಬೇಜಾರಾಯ್ತು. ಶೇ, ಈ ಥರ ಎಲ್ಲ ಘಟನೆ ಆಗ್ತಾಯಿದೆ ಇಲ್ಲಿ, ಇದಕ್ಕೆ ಯಾರು ಹೊಣೆಗಾರರು ಇಲ್ವಾ? ಅಪರಾಧಿಗಳನ್ನು ಶಿಕ್ಷೆ ಆಗೋದಿಲ್ಲ, ತುಂಬ ಬೇಜಾರಾಯಿತು. ಆದರೂ ಅವರಿಗೆ ನಾನು ಇದು ಕೊಟ್ಟಿದೆ, ನಾನು ನಿಮ್ಮ ಸಪೋರ್ಟಾಗಿ ನಿಮ್ಗೆ ಹೆಲ್ಪ್ ಆಗಿ ನಾನು ನಿಲ್ತೇನೆ ಅಂತ ಅವರಿಗೂ ಇದು ಕೊಟ್ಟಿದೆ. ಮತ್ತು ಇವತ್ತು ನಾವು ಇಲ್ಲಿ ರಾಜ್ಯಾಧ್ಯಕ್ಷ BJP ನಳಿನ್ ಕುಮಾರ್ ಅವ್ರನ್ನ ಭೇಟಿಯಾಗಿ ನಾನು ಮಾತಾಡಿದ್ದೇವೆ. ಈ ಶೈಲೇಶ್ ಕೊಠಾರಿ ಅವ್ರ ಕೇಸನ್ನು ಮಾತಾಡಿದ್ದೇವೆ ಅವ್ರ ಜೊತೆ. ಮತ್ತು ನಮ್ಮ ಕೇಸಿಗೆ ನಮ್ಮ ಅಪರಾಧಿಗಳಿಗೆ ತಕ್ಕ ಶಿಕ್ಷೆನೂ ಆಗಬೇಕಂತ ಅವರಿಗೆ ಮನವಿ ಮಾಡಿಕೊಂಡಿದ್ದೆ. ಅವರು ಅದೆರಡನ್ನೂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಅವರು ಏನಿಲ್ಲ, ಅವ್ರನ್ನ ಫೇಸ್ಬುಕ್ನ ಯಾಕೆ ಮಾಡಿಬಿಟ್ಟಿದ್ರು, ಯಾರು ಮಾಡಿದ್ರು ಅಂತ ಇನ್ನೂ ಇವರು ಇವಾಗಷ್ಟೇ ಕೇಸ್ ರಿಜಿಸ್ಟರ್ ಮಾಡಿದ್ದು. 2 ದಿನ ಆಗಿದೆ ಇಲ್ಲಿ, 1 ವರ್ಷ 7 ತಿಂಗಳಿಂದ ಅವ್ರು ಜೈಲಲ್ಲಿ ಇದ್ದಾರೆ. ಅವ್ರು ರಿಜಿಸ್ಟರ್ ಮಾಡಿದ್ದು ಇವಾಗ 1 ವರ್ಷ 7 ತಿಂಗಳು. ಸೌದಿ ಅರೇಬಿಯಾ 25 ಇಯರ್ ಇಂದ ಕೆಲಸ ಮಾಡ್ತಾಯಿದ್ರು ಅವರು. ಅವರು ಯಾರು ಏನು ಮಾಡಿದ್ರು ಅವ್ರಿಗೆ ಗೊತ್ತೇ ಇಲ್ಲ ವಿಷಯ. ಆಮೇಲೆ ಅವರು ನನ್ನ ತರನೆಕ್ಕೆ ಆಗ್ತಾ ಇದೆ ನೋಡಿ. ಈ ಥರ ಘಟನೆಗಳು, ಈ ಅಪರಾಧಿಗಳು ಶಿಕ್ಷೆ ಆಗದಿದ್ರೆ CA ಬಗ್ಗೆ ಅವರು ಹೋರಾಟ ಇದು ಮಾಡಿದ್ರು, ಲೈಕ್ ಮಾಡಿದರು. ಮತ್ತು ಆ ಶೈಲೇಶ್ ಕೊಠಾರಿ ಅವರು ನಮ್ಮ ಥರನೆ, ಅವರು ಒಂದು CA ಮತ್ತು NRC ಬಗ್ಗೆ ಫೋಟೋವನ್ನು ಶೇರ್ ಮಾಡಿದರು. ಅದರ ಪ್ರಕಾರ ಅದು CA NRC ಇದೆಯಲ್ಲ, ಅದು ಒಂದು ಇಂಡಿಯಾದ ಒಂದು ಗೌರ್ಮೆಂಟಿಂದ ಬಂದಿರೋದು. ಅದನ್ನೇ ತಗೊಂಡು ಇಲ್ಲಿ ಕೆಲವು ವಿರೋಧ ಮಾಡೋರನ್ನು ಅಲ್ಲಿ ಕೂತ್ಕೊಂಡವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಸೌದಿ ಅರೇಬಿಯಾ, ಯಾವುದೇ ಗಲ್ಫ್ ಕಂಟ್ರಿ, ಇದು ಒಂದು ವಿಷಯ ಅಲ್ಲ, ತುಂಬ ವಿಷಯಗಳು ಆಗಿದೆ, ನಾನು ನೋಡಿ ಕೇಳಿದ್ದೆ ನಾನು. ಆದರೆ ಅವರು ಆ ಥರ ಮಾಡಿದ್ರು ಅಂದರೆ ಅವ್ರು ಫೇಸ್ಬುಕ್ನೇ ಯಾಕೆ ಮಾಡಿದ್ದಾರೆ, ಯಾಕೆ ಮಾಡಿ ಇಸ್ಲಾಂ ಟೆರರಿಸ್ಟ್ ಕಂಟ್ರಿ ಮತ್ತು ಅಲ್ಲಿ ರಾಜ ಟೆರರಿಸ್ಟ್ ಅಂತ ಆ ಥರ ಎಲ್ಲ ಪೋಸ್ಟ್ ಹಾಕಿದರು. ಮತ್ತು ಇನ್ನು ಒಂದೆರಡು ಮೂರು ತುಂಬ ಬೇಡದೆಲ್ಲ ಪೋಸ್ಟ್ ತುಂಬ ಹಾಕಿದರು. ಅವರು ಅರೆಸ್ಟ್ ಮಾಡಿರೋದಿಲ್ಲ, ಅವ್ರನ್ನಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಸೇಮ್ ನನ್ನ ಕೇಸ್ ಸೇಮ್ ನನ್ನ ಕಂಪನಿ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಹೋದ್ರೆ ನನ್ನ ಅಲ್ಲಿ ಜೈಲರ್ ಇಟ್ಕೊಳ್ತಾರೆ. ಇವರು ಹಾಗೆ ಮಾಡ್ಲಿಕ್ಕೆ ಇವರು ತಾನಾಗಿ ಹೋಗ್ತಾರೆ, ನನ್ನ ಫೇಸ್ಬುಕ್ ಯಾಕೆ ಆಗಿದೆ ಈ ಥರ ಪೋಸ್ಟ್ ಹಾಕ್ತಾಯಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರು. ಆಮೇಲೆ ಅಲ್ಲಿ ಸ್ಥಳೀಯ ಪೊಲೀಸ್ ಇವ್ರನ್ನ ಜೈಲಲ್ಲಿ ಇಟ್ಕೊಳ್ತಾರೆ. ಇಟ್ಕೊಂಡು ಇವಾಗ ನಾನಿರೋ ಜಾಗದಲ್ಲಿ ಅವ್ರನ್ನೂ ಅಲ್ಲಿ ತನಿಖೆ ಆಗ್ತಾಯಿದೆ. ತನಿಖೆ ಆಗಿ ಮತ್ತೆ ಇವಾಗ ಅವರು ಟೆಲಿಫೋನ್ ಏನು ಮಾಡ್ತಾ ಇಲ್ಲ ಅಂತ ಅವ್ರ ಮನೆಯವ್ರು ಹೇಳ್ತಾ ಇದ್ದಾರೆ. ಅವ್ರ ಸಹಾಯಕ್ಕೆ ನಾನು ನಿಲ್ತಾ ಇದ್ದೀನಿ, ಇವ್ರ ಸಹಾಯಕ್ಕೆ ಎಲ್ಲರೂ ನಿಲ್ಬೇಕಂತೇಳಿ ನನ್ನ ಒಂದು ಕೋರಿಕೆ ಎಲ್ಲ ಜನದೆ. ಇವ್ರಿಗೆ ಒಂದು ನ್ಯಾಯ ಸಿಗಬೇಕು, ನನಗೆ ಸಿಕ್ಕ ನ್ಯಾಯ ಇವರಿಗೂ ಸಿಗಬೇಕು. ಇಲ್ಲ, ಅವರು ಒಂದು ತಿಂಗಳಾಯ್ತು ಈಗ ಕಾಲ್ ಮಾಡ್ತಾ ಇಲ್ಲ ಅವ್ರ ಮನೆಗೆ. ಅವ್ರ ಮನೆಯವ್ರಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ಬಂದಿದ್ದಾರೆ, ನಾವು ಇವತ್ತು ನಳಿನ್ ಕುಮಾರ್ ಭೇಟಿ ಆದಾಗ ಅವ್ರ ಮನೆಯವರು ಬಂದಿದ್ದಾರೆ. ಆಮೇಲೆ ನಳಿನ್ ಕುಮಾರ್ ಅವರು ಕಮಿಷನರ್ ಬರ್ತಾರೆ ಇವಾಗ, ಅವ್ರ ಜೊತೆ ಮಾತಾಡುವ ಅವ್ರ ಕೇಸ್ ಬಗ್ಗೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವೀಗ ಅದು ಇನ್ನು ಮಾತಾಡಲಿಲ್ಲ, ಮಾತಾಡಬೇಕಷ್ಟೇ. ಇನ್ನು ಹೋಗಿ ದೇವರ ಅನುಗ್ರಹ ಇದೆ ಅಂತ ಪ್ರೂವ್ ಆಯ್ತು. ದೇವರು ನನ್ನ ಇಲ್ಲಿ ಅವ್ರಿಗೆ ಕರೆಸ್ಕೊಂಡ ಇಷ್ಟು ಬೇಗ, ನಮ್ಮ ಮರಕ್ಕೆ ನನ್ನ ಹೆಂಡತಿ ಪಟ್ಟ ಕಷ್ಟಕ್ಕೆ ಎಲ್ಲರ ಹೋರಾಟಕ್ಕೆ ಆ ದೇವರು ಕೊಟ್ಟ ಇಂಡಿಯಾಗೆ ಇನ್ನು ಅರಕೆ ಪೂರ್ಣಗೊಂಡಿಲ್ಲ, ಇನ್ನು ಅರಕೆ ಎಲ್ಲ ಬಾಕಿ ಇದೆ, ಒಂದೊಂದೇ ಅರಕೆ ತೀರಿಸ್ತಾ ಇದ್ದೇವೆ. ಆ ದೇವರು ಇನ್ನೂ ಅನುಗ್ರಹ ಕೊಟ್ಟರು, ಇನ್ನು ನಾನೀಗ ತುಂಬ ಸೋತ್ ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ 1 ವರ್ಷ 8 ತಿಂಗಳು ಜೈಲಲ್ಲಿ ಕೂತ್ಕೊಂಡಿದ್ದೆ, ತುಂಬ ಲಾಸ್ ಆಗಿದೆ ನನಗೆ. ದುಡಿಮೆ ಇಲ್ಲ, ನನ್ನ ಹೆಂಡತಿ ಇಲ್ಲಿ ಜೀವನ ಸಾಗಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು, ಅವರದು ತಾಣ ತಗೊಂಡು ಬದುಕಲಿ. ಇವಾಗ ಕೆಲಸಕ್ಕೆ ಹೋಗ್ತಾಯಿದ್ಲು, ನಾನಿರೋದು ಬಾಡಿಗೆ ಮನೆಯಲ್ಲಿ, ತುಂಬ ಕಷ್ಟ ಆಗಿದೆ. ಅದರಲ್ಲಿ ನನಗೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಅದಕ್ಕೆ ಇವಾಗಲೇ ಹಂಗೆ ತೀರಿಸ್ಲಿಕ್ಕೂ ಆಗ್ತಾಯಿಲ್ಲ, ಏನೋ ಸಣ್ಣ ಪುಟ್ಟ ತೀರಿಸ್ತಾ ಇದ್ದೀನಿ. ಆ ದೇವರ ಅನುಗ್ರಹ ಮಾಡಿದರೆ ಮುಂದೆ ಎಲ್ಲ ಅರಕೆಗಳನ್ನು ಒಳ್ಳೆ ರೀತಿ ತೀರಿಸ್ತೀನಿ.